ನನ್ನ ತಾಲೂಕನ್ನು ಕಟ್ಟಿದಂಥ ಹೆಸರಿನಲ್ಲಿರ್ತಕ್ಕಂಥ ಪೂಜ್ಯ ಮಹಾರಾಜರ ವಂಶಸ್ಥರು ಯುವರಾಜರು ಬಂದು ಇವತ್ತು ಎಲ್ಲ ಹಿರಿಯರ ನೇತೃತ್ವದಲ್ಲಿ ಸ್ನೇಹಿತರ ನೇತೃತ್ವದಲ್ಲಿ ಸ್ವಾಮಿಯನ್ನು ಆ ಕೃಷ್ಣರಾಜನಗರಕ್ಕೆ ಅದರಲ್ಲೂ ಚುಂಚನಗಟ್ಟೆಗೆ ಕಳಿಸುವಂಥ ಕೆಲಸವನ್ನು ಏನು ಅವರು ಮಾಡಿದರೆ ಅವರಿಗೆ ನಾನು ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಚುಂಚನಗಟ್ಟೆ ಕ್ಷೇತ್ರ ಚುಂಚಾರಣ್ಯ ಅಂತ ಹೇಳಿ ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಇರ್ತಕ್ಕಂಥದ್ದು, ಆಂಜನೇಯ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಮ ಯಾರನ್ನಾದರೂ ನಾವು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ರಾಮ ರಾಮನಿಗೆ ಭಕ್ತ ಯಾರು ಅಂದರೆ ಆಂಜನೇಯ ಅಂತೇವೆ. ಇತ್ತೀಚಿನ ದಿನಗಳಲ್ಲಿ ರಾಮನ ಬಂಟರು ಯಾರಿರ್ತಾರೆ ಇತ್ತೀಚಿನ ರಾಜಕಾರಣದಲ್ಲೂ ಕೂಡ ಮರೆಯುವಂಥ ಕೆಲಸ ಆಗ್ತಾ ಇದೆ. ಆ ಕಾರಣದಿಂದ ಮತ್ತೊಮ್ಮೆ ಅದನ್ನು ಪುನರಾವರ್ತನೆ ಮಾಡಿ ಆಂಜನೇಯ ಸ್ವಾಮಿಯನ್ನು ರಾಮನ ಪಕ್ಕದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಚುಂಚುನಕಟ್ಟೆ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಒಂದು ಪ್ರವಾಸಿ ಕ್ಷೇತ್ರ ಆಗಬೇಕು ಅಂತ ಹೇಳಿ ಏನು ನನ್ನ ಅನಿಸಿಕೆ ಇತ್ತು ಅದನ್ನು ಇವತ್ತಿನಿಂದ ಪ್ರಾರಂಭ ಮಾಡುವಂಥದ್ದನ್ನ ಮಾಡ್ತಾ ಇದ್ವಿ. ತಗೊಳ್ಳೆಲ್ಲರೂ ಕೂಡ ಪ್ರಿಂಟ್ ಮೀಡಿಯಾದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದು ಇದನ್ನು ಸರಿಯಾದ ಸಮಯಕ್ಕೆ ಇಡೀ ರಾಜ್ಯದ ಜನತೆಗೆ ತಿಳಿಸ್ತಾ ಇದ್ದೀರಾ. ನಿಮಗೂ ಕೂಡ ಅಭಿನಂದನೆ. ಭವಿಷ್ಯ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರು 20ನೇ ತಾರೀಕು ಇಲ್ಲಿಂದ ಇವತ್ತು ತೆಗೆದುಕೊಂಡು ಹೋದ ನಂತರ ಇದರ ವಿಧಿವಿಧಾನಗಳನ್ನೆಲ್ಲ ಇಲ್ಲಿ ಏನು ಪೂಜೆ ಮತ್ತು ಕೈಕರ್ಯಗಳನ್ನೆಲ್ಲ ಮುಗಿದ ನಂತರ 20ನೇ ತಾರೀಕು ದಿವಸ ಚೆನ್ನಾಗಿದೆ ಅಂತ ಹೇಳಿದರೆ ಆವತ್ತಿನ ದಿವಸ ಉದ್ಘಾಟನೆಯನ್ನು ಮಾಡುವಂಥದ್ದು ಲೋಕಾಪಣೆ.